ಹಾಯ್ ಫ್ರೆಂಡ್ಸ್, ಪುಟ್ಟಪ್ಪ ಶಾಲೆಗೆ ಸ್ವಾಗತ. ಇವತ್ತು 5 ನಿಮಿಷದಲ್ಲಿ ಕೋಕೋನಟ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕೋಕೋನಟ್ ರೈಸ್ಗೆ ಬೇಕಾಗಿರುವ ಸಾಮಗ್ರಿಗಳು: 1/2 ಕೆಜಿ ಬೇಸಿರೋ ಅನ್ನ ತಗೊಂಡಿದ್ದೀನಿ, 1 ಟೀಸ್ಪೂನ್ ಸಾಸಿವೆ, 1 ಟೀಸ್ಪೂನ್ ಕಡಲೆಬೇಳೆ, 1 ಟೀಸ್ಪೂನ್ ಉದ್ದಿನ ಬೇಳೆ, 1 ಇಂಚು ಶುಂಠಿ ಚಾಪ್ ಮಾಡ್ಕೊಂಡಿರೋದು, ಒಂದು ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ, ಒಂದು 4-5 ಹಸಿಮೆಣಸಿನ್ಕಾಯಿ ಉದ್ದು ಕೆಚ್ಚಿಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, 1/4 ಕಪ್ ಎಣ್ಣೆ, 1 ಕಪ್ ಕಾಯಿತುರಿ. ಬಾಣಲಿ ಕಾದಿದೆ, ಎಣ್ಣೆ ಹಾಕೊಂತ ಇದ್ದೀನಿ. ಸಾಸಿವೆ ಹಾಕೋಬೇಕು, ಉದ್ದಿನ ಬೇಳೆ, ಕಡಲೆಬೇಳೆ, ಶುಂಠಿ ಹಾಕೊಳ್ತಿದ್ದೀನಿ. ಕರಿಬೇವಿನ ಸೊಪ್ಪು ಕಾಯಿ ಇದೆಯಲ್ಲ, ಇದು ಹಾಕೊಂಡ್ಬೇಕು. ಅದಕ್ಕೆ ಸ್ವಲ್ಪ ತುಂಬ ತೀರಿಸ್ಬಾರ್ದು. ಒನ್ ಟೀಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಂಡಿದ್ದೀನಿ. ಇದು ಗೋಡಂಬಿ ಕರ್ಕೊಂಡಿದ್ಯ, ಇದನ್ನ ಹಾಕೊಳ್ಬೇಕು. ಇದಕ್ಕೆ ಅನ್ನ ಹಾಕೊಂತ ಇದ್ದೀನಿ. ಅನ್ನ ರೆಡಿ ಇದ್ರೆ ಇನ್ಸ್ಟೆಂಟ್ ಆಗಿ 5 ನಿಮಿಷದಲ್ಲಿ ತಿಂಡಿ ಆಗೋಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದೀನಿ. ಕೋಕೋನಟ್ ರೈಸ್ ರೆಡಿ ಆಗಿದೆ. ಇವಾಗ ಸರ್ವಿಂಗ್ ಬೌಲ್ ಹಾಕೊಂತ ಇದ್ದೀನಿ. ಇದನ್ನ ತುಂಬ ಈಸಿಯಾಗಿ ಮಾಡೋ ರೆಸಿಪಿ, ಇನ್ಸ್ಟೆಂಟ್ ಆಗಿ ಆಗತ್ತೆ. ಬೆಳಗ್ಗೆ ಟೈಮು ತಿಂಡಿಗೆ ಅನ್ನ ಇದ್ರೆ ಬೇಗ ಆಗತ್ತೆ, 5 ನಿಮಿಷದಲ್ಲಿ ಆಗತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.